ಆತ್ಮೀಯ ವೀಕ್ಷಕರೇ, ಇವತ್ತು ನಾವು ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿದ್ದೀವಿ. ನಿನ್ನೆ ಸಂಜೆ ಒಂದು ಭೀಕರ ಬಿರುಗಾಳಿಗೆ ಈ ಭಾಗದಲ್ಲಿರ್ತಕ್ಕಂಥ ಸಾಕಷ್ಟು ರೈತರ ಅಡಿಕೆ ಮರಗಳು ಬೆಂಕಿಗೆ ಒಂದು ಆಹುತಿಯಾಗಿವೆ. ಈ ನಿಟ್ಟಿನಲ್ಲಿ ಇವತ್ತು ಸಾಕಷ್ಟು ರೈತರು ಸಂಕಷ್ಟದಲ್ಲಿದ್ದಾರೆ. ಹಲವಾರು ರೈತರ ನೂರಾರು ಅಡಿಕೆ ಮರಗಳು ಬಿರುಗಾಳಿಗೆ ತುತ್ತಾಗಿದ್ದಾವೆ. ಈ ದಿನ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಎಂ ಗೌಡರವರು ಈ ರೈತರ ಒಂದು ಜಮೀನಿಗೆ ಒಂದು ಬಂದು ನೋಡಿ ಸಾಂತ್ವನ ಹೇಳುವಂಥ ಕೆಲಸವನ್ನು ಮಾಡ್ತಾಯಿದ್ದಾರೆ. ನಿನ್ನೆ ಸಂಜೆ ಬೀಸಿದ ಬಿರುಗಾಳಿಗೆ ಇವತ್ತು ಹೊಸೂರು ಗ್ರಾಮದಲ್ಲಿ, ಶಿರಾ ತಾಲೂಕಿನ ಹೊಸೂರು ಗ್ರಾಮದಲ್ಲಿ ಸಾಕಷ್ಟು ರೈತರ ಒಂದು ಅಡಿಕೆ ಗಿಡಗಳು ಬಿದ್ದು ಒಂದು ನಷ್ಟ ಸಂಭವಿಸಿದೆ. ಸಾಕಷ್ಟು ತೋಟಗಳಲ್ಲಿ ಬಿರುಗಾಳಿಗೆ ಒಂದು ನಷ್ಟ ಸಂಭವಿಸಿದೆ. ಅಡಿಕೆ ಮರಗಳು, ಫಲವತ್ತಾದ ಅಡಿಕೆ ಮರಗಳು ಬಿರುಗಾಳಿಗೆ ತುತ್ತಾಗಿ ಇವತ್ತು ರೈತರಿಗೆ ನಷ್ಟ ಸಂಭವಿಸಿದೆ. ಈಗಿನ ವಿಧಾನ ಪರಿಷತ್ ಸದಸ್ಯರಾದ ಚಿದಾನಂದ ಗೌಡರವರು ರೈತರಿಗೆ ಒಂದು ಸಾಂತ್ವನ ಮತ್ತು ಸರ್ಕಾರದ ಪರಿಹಾರವನ್ನು ಕೊಡಿಸುವಂಥ ಭರವಸೆಯನ್ನು ನೀಡುವ ಮೂಲಕ ಸಾಂತ್ವನ ಹೇಳ್ತಾ ಇದ್ದಾರೆ. ಸರ್ ಮಾತಾಡಿ ಹೇಳ. ಇಲ್ಲಿ ಬಿಡು, ಗಂಧ ಹತ್ತಿಡ್ಕ ಬರಲ್ಲ. ಈಗ ನಿನ್ನೆ ರಾತ್ರಿ ಬಿದ್ದಂಥ ಒಂದು ಅಕಾಲಿಕ ಮಳೆ ಮತ್ತು ಒಂದು ಪ್ರಕೃತಿ ವಿಕೋಪ ಏನಾಗಿದೆ ಇಲ್ಲಿ ಅಕಾಲಿಕ ಮಳೆಯಿಂದ, ವಿಪರೀತವಾದ ಗಾಳಿ, ಮಳೆ ಕಡಿಮೆ ಇದ್ದರೂ ಕೂಡ ಗಾಳಿ ಜೋರು ಬಂದು ಈ ಹೊಸೂರು ಸುತ್ತಮುತ್ತ ಭಾಗದಲ್ಲಿ ಸುಮಾರು ಒಂದು ಸಾವಿರಾರು ಸಂಖ್ಯೆಯಲ್ಲಿ ಮರ ಗಿಡಗಳು, ವಿಶೇಷವಾಗಿ ಅಡಿಕೆ ಮತ್ತು ತೆಂಗಿಗೆ ಭಾಳ ಹೆಚ್ಚು ಹಾನಿಯಾಗಿದೆ. ಹಾಗೆ ಈ ದಾಳಿಂಬೆ ಮತ್ತು ಪರಂಗಿ ತೋಟಕ್ಕೆ ಆಲಿಕಲ್ಲು ಮಳೆಯಿಂದಾಗಿ ಸಾಕಷ್ಟು ರೈತರಿಗೆ ಹಾನಿಯಾಗಿದೆ. ಈಗ ನಮ್ಮ ರಾಮೇಗೌಡರ ತೋಟದಲ್ಲಿ ನೋಡ್ಬೋದು ನಾವು, ಸುಮಾರು ನೂರಾರು ಸಂಖ್ಯೆಯಲ್ಲಿ ಅಡಿಕೆ ಮರಗಳು ಫಸಲು ಇನ್ನೇನು ಕೊಡುವಂಥ ಮರಗಳು ನೆಲಕ್ಕೆ ಉರುಳಿದ್ದಾವೆ. ಸೊ ಈ ಸಂದರ್ಭದಲ್ಲಿ ವಿಷಯ ತಿಳಿದು ನಾನಿವತ್ತು ಇಲ್ಲಿ ನಮ್ಮ ಸ್ನೇಹಿತರ ಜೊತೆ ಭೇಟಿ ಕೊಟ್ಟಿದ್ದೀನಿ, ಸ್ಥಳ ಪರಿಶೀಲನೆ ಮಾಡಿದ್ದೇನೆ, ಸಂಬಂಧಿಸಿದ ಎಲ್ಲ ಅಧಿಕಾರಿಗಳ ಜೊತೆ ಮಾತಾಡಿ ತೋಟಗಾರಿಕಾ ಇಲಾಖೆ ಮತ್ತು ನಮ್ಮ ತಾಲೂಕು ತಹಶೀಲ್ದಾರರ ಜೊತೆ ಮಾತಾಡಿ ಈ ರೈತರಿಗೆ ಏನು ತೊಂದರೆ ಆಗಿದೆ ಅದಕ್ಕೆ ಸೂಕ್ತವಾದಂಥ ಒಂದು ಪರಿಹಾರವನ್ನು ನಮ್ಮ ಸರ್ಕಾರದ ಕಡೆಯಿಂದ ಕೊಡಿಸುವಂಥ ಕೆಲಸವನ್ನು ಮಾಡ್ತೇನೆ ಅಂತ ಹೇಳ್ತೇನೆ. ಹಾಗೆಯೇ ನಮ್ಮ ರಾಮೇಗೌಡರಿಗೆ, ಅವರ ಕುಟುಂಬದವ್ರಿಗೆ, ಏನವರು ಮಕ್ಕಳ ಥರ ಸಾಕಿದಂಥ ಗಿಡಗಳನ್ನ ಕಳ್ಕೊಂಡು ಇವತ್ತು ದುಃಖದಲ್ಲಿದ್ದಾರೆ ಅವ್ರಿಗೆ ಈ ಸಂದರ್ಭದಲ್ಲಿ ಧೈರ್ಯವಾಗಿ ಇರಬೇಕು, ಸರ್ಕಾರ ನಿಮ್ಮ ಜೊತೆಗಿದೆ, ಇದು ಪ್ರಕೃತಿ ಮುಂದೆ ನಾವು ಯಾರು ಏನು ಮಾಡೋಕ್ಕಾಗಲ್ಲ. ಸೊ ಇದನ್ನು ಅವರು ಏನು ಆದಷ್ಟು ದುಃಖದಲ್ಲಿದ್ದಾರೆ, ದುಃಖದಿಂದ ಈಚೆಗೆ ಬಂದು ಮತ್ತೆ ಯಥಾಪ್ರಕಾರ ತಮ್ಮ ಕೃಷಿಯನ್ನು ಮುಂದುವರಿಸಬೇಕು ಅಂತೇಳಿ ನಾನು ಅವ್ರಿಗೆ ಸಮಾಧಾನದ ಮಾತುಗಳನ್ನು ಹೇಳಿ ಅವ್ರ ಜೊತೆಗೆ ನಾವು ಸರ್ಕಾರ ಇದೆ, ನಾವು ಇದ್ದೀವಿ ಅನ್ನೋ ಮಾತನ್ನು ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಹಾಗೆ ಕೋವಿಡ್ಡು ಇವತ್ತೇನಾಗ್ತಾ ಇದೆ, ನಮ್ಮ ಸರ್ಕಾರದ ಎಲ್ಲ ತಜ್ಞರ ನಿರೀಕ್ಷೆಯನ್ನು ಮೀರಿ ಕೋವಿಡ್ ಮಹಾಮಾರಿ ಇವತ್ತು ದೊಡ್ಡ ಒಂದು ವಿಪತ್ತನ್ನು ಸೃಷ್ಟಿ ಮಾಡ್ತಾ ಇದೆ. ಈಗಾಗಲೇ ಎಲ್ಲ ತಜ್ಞರ ಹೇಳೋ ಪ್ರಕಾರ ಕೋವಿಡ್ಗೆ ಪ್ರಿಕಾಷನ್ ಈಸ್ ದ ಬೆಟರ್ ಟ್ರೀಟ್ಮೆಂಟ್ ಅನ್ನೋ ರೀತಿ ಆಗಿಬಿಟ್ಟಿದೆ. ಏನೀಗ ನಾವು ಮಾಸ್ಕ್ ಮತ್ತು ಕೈಗಳನ್ನು ಶುದ್ಧವಾಗಿ ಶುಚಿತ್ವವನ್ನು ಕಾಪಾಡಿಕೊಳ್ಳೋದಿರ್ಬೋದು, ಮಾಸ್ಕನ್ನು ಧರಿಸೋದಿರ್ಬೋದು, ಹಾಗೆ ಒಬ್ರಿಗೊಬ್ರು ಅಂತರವನ್ನು ಕಾಯ್ದುಕೊಂಡು ಇರೋದು ಒಂದೇ ಮಾರ್ಗ ಅನ್ನೋ ರೀತಿ ಆಗಿಬಿಟ್ಟಿದೆ. ಈ ಸಂದರ್ಭದಲ್ಲಿ ನಾನು ನಮ್ಮ ಗ್ರಾಮೀಣ ಭಾಗದ ಜನತೆ ಇವತ್ತೇನು ಬೆಂಗಳೂರಿನಿಂದ ದೊಡ್ಡ ದೊಡ್ಡ ನಗರಗಳಿಂದ ಈ ಲಾಕ್ಡೌನ್ ಕಾರಣಕ್ಕಾಗಿ ಹಳ್ಳಿಗಳಿಗೆ ವಾಪಸ್ ಬಂದಿದ್ದಾರೆ,
ಅವರೆಲ್ಲರೂ ಕೂಡ ಸಾಧ್ಯವಾದಷ್ಟು ಯಾರಿಗೆ ಕೋವಿಡ್ ಸಿಂಪ್ಟಮ್ಸ್ ಇದೆ ಅವರೆಲ್ಲ ಕೂಡ ತಮ್ಮ ಕುಟುಂಬಗಳಿಂದ ನೆರೆಹೊರೆಯವರಿಂದ ದೂರ ಇದ್ದು ಕನಿಷ್ಠ ಒಂದು 15 ದಿನಗಳ ಕಾಲ ತಮ್ಮನ್ನು ತಾವು ಪ್ರತ್ಯೇಕಿಸಿಕೊಂಡು ಏನಾದರೂ ಅವರಿಗೆ ಆ ಜ್ವರದ ಲಕ್ಷಣ ಅಥವಾ ಕೋವಿಡ್ ಲಕ್ಷಣಗಳಿದ್ದರೆ ಅವರು ಒಂದಷ್ಟು ಸೂಕ್ತ ಒಂದು ಟ್ರೀಟ್ಮೆಂಟನ್ನು ತೆಗೆದುಕೊಳ್ಳೋದು. ಕೋವಿಡ್ ಅಂತ ಪ್ರಾಣ ತೆಗೆಯುವಂಥ ಕಾಯಿಲೆ ಅಲ್ಲ. ಏನಾಗ್ತಾ ಇದೆ, ಶೇಕಡ 99 ಭಾಗ ಹಾಸ್ಪಿಟಲೈಸೇಷನ್ ಇಲ್ಲದೇ ಹುಷಾರಾಗ್ತಿರ್ತಕ್ಕಂಥ ಉದಾಹರಣೆ ಬೇಕಾದಷ್ಟಿದೆ. ಆದರೆ ಎಲ್ಲೋ ಒಂದು ಕಡೆ ಇದನ್ನು ಶುರುವಿನಲ್ಲೇ ನಾವು ಪತ್ತೆ ಮಾಡಿ ಇದು ಕೋವಿಡ್ ಅಂತ ತಿಳ್ಕೊಂಡು ಅದಕ್ಕೆ ಬೇಕಾದಂಥ ಕೆಲವು ಔಷಧೋಪಚಾರ ಮಾಡಿಕೊಂಡ್ರೆ ಸಾಕು, ಮನೆಯಲ್ಲೇ ಇದ್ದುಕೊಂಡು ಇದನ್ನು ಗುಣಪಡಿಸ್ಕೋಬೋದು. ಆದರೆ ಅದನ್ನು ಕೊನೆ ಹಂತಕ್ಕೆ ಹೋಗೋವರೆಗೂ ಬಿಟ್ಕೊಂಡು ಕೊನೆಗಳಿಗೆನಲ್ಲಿ ಹಾಸ್ಪಿಟ್ಲಿಗೆ ಹೋದಾಗ ಎಲ್ಲೋ ಒಂದು ಕಡೆ ವೈದ್ಯರು ಕೂಡ ಅಸಹಾಯಕರಾಗ್ತಿದ್ದಾರೆ. ಹಾಗಾಗಿ ನನ್ನ ವಿನಂತಿ ಏನೆಂದರೆ, ನಮ್ಮ ಗ್ರಾಮೀಣ ಭಾಗದ ಜನತೆಯಲ್ಲಿ ಸಣ್ಣ ಪುಟ್ಟ ಜ್ವರ, ಕೆಮ್ಮು, ನೆಗಡಿ, ಗಂಟಲು ಕೆರೆತ, ಗಂಟಲು ನೋವು ಇತ್ಯಾದಿ ಸೂಕ್ಷ್ಮಗಳು ಕಂಡ ತಕ್ಷಣವೇ ಒಂದು ಜನರಲ್ಲಿ ಸಿಗುವಂಥ ಪ್ಯಾರಾಸಿಟಮಲ್ ಮಾತ್ರೆಗಳು, ಅದಕ್ಕೆ ಒಬ್ಬ ವೈದ್ಯರನ್ನು ಕೇಳಿದ್ರೆ ಪಿ ಎಚ್ ಸಿಗಳಿಗೆ ಹೋಗಿ ಅವರೊಂದಷ್ಟು ಮಾತ್ರೆಗಳನ್ನು ಪ್ರಿಸ್ಕ್ರೈಬ್ ಮಾಡಿಕೊಡ್ತಾರೆ. ಅವನ್ನು ಒಂದು 6-7 ದಿನಗಳ ಕಾಲ ತೆಗೆದುಕೊಂಡ್ರೆ ಸಾಕು, ಬಹುಪಾಲು ಶೇಕಡ 95 ಭಾಗ ಒಂದು 8-10 ದಿವಸದಲ್ಲಿ ಹುಷಾರಾಗ್ತಾರೆ. ಆದರೆ ಇನ್ನು ಕೆಲವರಿಗೆ ತೀವ್ರವಾದಂಥ ಆರೋಗ್ಯ ಸಮಸ್ಯೆ ಇರೋರಿಗೆ, ಶುಗರ್ ಬಿ ಪಿ ಇರೋರಿಗೆ, ಎಲ್ಲೋ ಒಂದು ಕಡೆ ಶ್ವಾಸಕೋಶದ ಸಮಸ್ಯೆ ಇರೋವಂಥವ್ರಿಗೆ ಹಾಸ್ಪಿಟಲೈಸೇಷನ್ ಬೇಕಾಗುತ್ತೆ. ಸೊ ಅಂಥವರು ಸರಿಯಾದ ತಪಾಸಣೆ ಮಾಡಿಸ್ಕೊಂಡು ವೈದ್ಯರ ಸಲಹೆ ಮೇರೆಗೆ ಹಾಸ್ಪಿಟಲೈಸೇಷನ್ ಮಾಡಿಕೊಂಡು ಗುಣಪಡಿಸ್ಕೋಬೇಕು. ಇದು ಯಾರೂ ಹೆದರಬೇಕಾಗಿಲ್ಲ. ಸರ್ಕಾರ ಸಮರೋಪಾದಿಯಲ್ಲಿ ಎಲ್ಲ ಸೌಲಭ್ಯಗಳನ್ನು ಒದಗಿಸ್ಕೊಡ್ತಾ ಇದೆ. ಆ ದಿಕ್ಕಿನಲ್ಲಿ ಗ್ರಾಮೀಣ ಭಾಗದ ಜನತೆ ಧೈರ್ಯದಿಂದ ಇರಬೇಕು ಅಂತ ಹೇಳೋದಕ್ಕೆ ನಾನು ಇಷ್ಟಪಡ್ತೇನೆ. ಕೋವಿಡ್ ಬಗ್ಗೆ ಜಾಗೃತಿ ಇದ್ದೀರಿ, ಮತ್ತು ನೈಸರ್ಗಿಕವಾಗಿ ಆಗುವಂಥ ಇಂಥ ವಿಪತ್ತುಗಳಿಗೆ ರೈತರು ವೃತ್ತಿಗಿಡಬಾರ್ದು. ರೈತರು ಯಾವಾಗಲೂ ಇಂಥ ಸಂಕಷ್ಟನ ಎದುರಿಸುವಂಥ ಸ್ಥಿತಿ ಹೊಂದಬೇಕು ಅಂತ ಹೇಳಿದರು. ಅದೇ ನಿಟ್ಟಿನಲ್ಲಿ ಮತ್ತು ಶಿರಾ ತಾಲೂಕಿನಲ್ಲಿ ಯಾವುದೇ ವಿಧವಾದ ಆಕ್ಸಿಜನ್ ಕೊರತೆ ಆಗಲಿ, ಬೆಡ್ಡಿನ ಕೊರತೆ ಆಗಲಿ ಇಲ್ಲ. ಯಾವತ್ತೂ ಕೋವಿಡ್ಗೆ ಧೃತಿಗಿಡದಲ್ಲೇ ತಾವು ಧೈರ್ಯದಿಂದ ಒಂದು ಚಿಕಿತ್ಸೆ ಪಡೆದರೆ ಗುಣಮುಖರಾಗ್ತೀರಾ ಅಂತ ಹೇಳಿದ್ದಾರೆ. ತಾವು ಕೂಡ ಹೆಚ್ಚು ಜಾಗೃತಿಯಿಂದ ಇರಿ, ಸಾಮಾಜಿಕ ಅಂತರ ಕಾಪಾಡಿ ಅಂತ ನಾವಾದರೂ ರಿಕ್ವೆಸ್ಟ್ ಮಾಡ್ತಾ, ಎಲ್ಲೂ ಅನಗತ್ಯವಾಗಿ ಓಡಾಡೋಕ್ಕೆ ಹೋಗ್ದೇನೆ ಮನೆಯಲ್ಲೇ ಇದ್ದು ಆರೋಗ್ಯ ಕಾಪಾಡ್ಕೊಳ್ಳಿ ಅಂತ ನಾವು ಕೂಡ ವಿನಂತಿ ಮಾಡಿಕೊಡ್ತಾ ಇದ್ದೀವಿ.